ಸ್ಯಾಂಡಲ್ವುಡ್ ನಲ್ಲಿ ಇದೀಗ ಸೋಂಕಿಗೆ ಮತ್ತೊಂದು ಬಲಿಯಾಗಿದೆ. ಇದು ಬೇರೆ ಯಾರು ಅಲ್ಲ, ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಅವರ ಪುತ್ರ ರಾಮು ಕಣಗಾಲ್ ಅವರು ಕೊರೋನಾ ಸೋಂಕಿಗೆ ಬಲಿಯಾಗಿದ್ದಾರೆ. ಕೆಲವು ದಿನಗಳ ಹಿಂದೆಯಷ್ಟೇ ಸೋಂಕಿನಿಂದ ಬಳಲುತ್ತಿದ್ದ ಖ್ಯಾತ ನೃತ್ಯ ಗುರು ರಾಮು ಕಣಗಾಲ್ ಇಂದು ಮುಂಜಾನೆ ಕೊನೆ ಉಸಿರೆಳೆದಿದ್ದಾರೆ. ಉಸಿರಾಟದ ಸಮಸ್ಯೆಯಿಂದಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರಾಮು ಕಣಗಾಲ್ ಅವರನ್ನ ದಾಖಲು ಮಾಡಲಾಗಿತ್ತು. ಚಿಕಿತ್ಸೆ ಫಲಿಸದೆ ರಾಮು ಅವರು ಎಲ್ಲರನ್ನೂ ಕೂಡ ಬಿಟ್ಟೋಗಿದ್ದಾರೆ. ಇವರಿಗೆ ಕೇವಲ 45 ವರ್ಷ ವಯಸ್ಸಾಗಿತ್ತು. ಈ ಸೋಂಕಿನಿಂದಾಗಿ ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿದ್ದರು. ಈ ಕಾರಣದಿಂದಾಗಿ ಇವರನ್ನು ಆಸ್ಪತ್ರೆಗೆ ಸೇರಿಸಲಾಗಿತ್ತು. ಇವರ ಖ್ಯಾತ ನೃತ್ಯ ಗುರು ರಾಮು ಅಂತ ಎಲ್ಲ ಕಡೆ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ರು. ಸಾಮಾನ್ಯ ಜನರ ರೀತಿಯೇ ರಾಮು ಕಣಗಾಲ್ ಅವರಿಗೂ ಕೂಡ ಉಂಟಾಗಿದೆ. ಐಸಿಯುನಲ್ಲಿ ವೆಂಟಿಲೇಟರ್ ಇಲ್ಲ, ಬೆಡ್ ಇಲ್ಲ, ಆಕ್ಸಿಜನ್ ಇಲ್ಲ. ಆಂಬುಲೆನ್ಸ್ ನಲ್ಲಿ ಬೆಂಗಳೂರು ಬನಶಂಕರಿ ಸುತ್ತಮುತ್ತ 24 ತಾಸುಗಳಿಂದ ಸುತ್ತುತ್ತಿದ್ದರು. ಆಸ್ಪತ್ರೆಯಲ್ಲಿ ಪ್ರವೇಶ ಸಿಗುತ್ತಿಲ್ಲ ಎಂದು ತಿಳಿಸಿದ್ದರು. ರಾಮು ಕಣಗಾಲ್ ಅವರು ಖ್ಯಾತ ನೃತ್ಯ ಪಟುವಾಗಿದ್ದರು. ಪುಟ್ಟಣ್ಣ ಕಣಗಾಲ್ ಅವರ ಪುತ್ರ ಇವರು. ಪುಟ್ಟಣ್ಣ ಅವರಿಗೆ 5 ಜನ ಮಕ್ಕಳು, ಅವರಲ್ಲಿ ರಾಮು ಕಣಗಾಲ್ ಅವರು ಒಬ್ಬರು. ತಮ್ಮ ವಿದ್ಯಾಭ್ಯಾಸವನ್ನೆಲ್ಲ ಚೆನ್ನೈನಲ್ಲಿ ಮುಗಿಸಿಕೊಂಡಿದ್ರು. ಬೆಂಗಳೂರಿನಲ್ಲಿ ವಾಸವಾಗಿದ್ದರು. ಬೆಂಗಳೂರಿನಲ್ಲಿ ಇವರದ್ದೇ ಆದ ಒಂದು ನೃತ್ಯ ಶಾಲೆಯನ್ನು ಕೂಡ ನಡೆಸುತ್ತಿದ್ದರು. ಈಗ ಇವರು ಕೇವಲ ನೆನಪು ಮಾತ್ರ. ಇವರ ಹಲವು ಶಿಷ್ಯಂದ್ರೆ ಇವರನ್ನ ತುಂಬಾನೇ ಮಿಸ್ ಮಾಡ್ಕೋತಿದ್ದಾರೆ. ತುಂಬಾ ಚೆನ್ನಾಗಿ ನೃತ್ಯವನ್ನು ಕೂಡ ಹೇಳ್ಕೊಡ್ತಿದ್ರು. ಇದರಿಂದಾಗಿ ಚಿತ್ರರಂಗ ಕಂಬನಿ ಮಿಡಿದಿದೆ.